ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಸಿದ್ಧರಾಜ್ ಜೋಗಿ, ಅತಿಥಿ ಉಪನ್ಯಾಸಕ, ಇತಿಹಾಸ ವಿಭಾಗ, ಮಹಾರಾಜ ಮದಕರಿ ನಾಯಕ ಫಸ್ಟ್ ಗ್ರೇಡ್ ಕಾಲೇಜ್, ಚಿತ್ರದುರ್ಗ. ಸ್ನೇಹಿತರೆ, ಮೈಸೂರಿನ ಇತಿಹಾಸವನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಶತಮಾನಗಳ ಕಾಲ ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದಂಥ ಒಂದು ಹೇಳು ಬೀಳುಗಳ ನಡುವೆ ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿಗಳನ್ನು ಹಿಡಿದು ತಡೆದು ಬೆಳೆಸಿಕೊಂಡು ಬಂದಂತಹ ಕೀರ್ತಿ ನಮ್ಮ ಮೈಸೂರಿನ ಸಾಮ್ರಾಜ್ಯದ ಒಡೆಯರವರಿಗೆ ಸಲ್ಲುತ್ತದೆ. ಈ ದಿನದ ಒಂದು ತರಗತಿಯಲ್ಲಿ ನಾವು ಮೈಸೂರಿನ ಸಂಸ್ಥಾನದಲ್ಲಿ ಮುಮ್ಮುಡಿ ಕೃಷ್ಣರಾಜ ಒಡೆಯರ್ ನಂತರ ಕಾಲಾವಧಿಯಲ್ಲಿ 1831 ನಂತರ ಬ್ರಿಟಿಷ್ ಸರ್ಕಾರ ಮೈಸೂರು ಸಾಮ್ರಾಜ್ಯವನ್ನು ಕಮಿಷನರ್ಗಳ ಆಳ್ವಿಕೆಗೆ ಒಳಪಡಿಸುತ್ತದೆ. ನಮಗೆ ತಿಳಿದಂತೆ ಮಾರ್ಕ್ ಕಬ್ಬನ್ ಬ್ರಿಟಿಷ್ ಸರ್ಕಾರವು ನೇಮಿಸಿದಂಥ ಶ್ರೇಷ್ಠ ಕಮಿಷನರ್ನಾಗಿ ಮೈಸೂರಿನಲ್ಲಿ ಕಾಣಿಸ್ಕೊತಾರೆ. ಇವರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ 1834 1861 ಇವರೇನು ಆಡಳಿತ ನಡೆಸ್ತಾರೆ, ಅತ್ಯಂತ ಶ್ರೇಷ್ಠವಾದ ದಕ್ಷವಾದ ಆಡಳಿತ ನಡೆಸಿ ಮೈಸೂರಿಗೆ ಒಂದು ಸೌಂದರ್ಯ, ಒಂದು ಸೊಬಗನ್ನು, ಒಂದು ಕೀರ್ತಿಯನ್ನು ತಂದುಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲೂ ಸಹ ಅದಕ್ಷತೆಗೆ ಅಥವಾ ಭ್ರಷ್ಟತೆಗೆ ಅವಕಾಶ ನೀಡದಲ್ಲೇ ಶ್ರೇಷ್ಠವಾದ ಆಡಳಿತವನ್ನು ನೀಡ್ತಾರೆ. ಇವರ ನಂತರ ಮೈಸೂರಿನ ಮತ್ತೊಬ್ಬ ಶ್ರೇಷ್ಠ ಕಮಿಷನರು ಆದಂತಹ ಎಲ್ ಬಿ ಬೋರಿಂಗ್ ಏನಿದ್ದಾರೆ, ಇವ್ರ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಎಲ್ ಬಿ ಬೋರಿಂಗ್ ಇವರೇನಿದ್ದಾರೆ, ಬ್ರಿಟಿಷ್ ಸರ್ಕಾರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸಾಮಾನ್ಯ ಕಮಿಷನರ್ನಾಗಿ ಸೇವೆ ಸಲ್ಲಿಸಿ ತದನಂತರ ಸೀನಿಯರ್ ಕಮಿಷನರ್ ಆಗಿ ಮೈಸೂರಿಗೆ ಬರ್ತಾರೆ. ಸ್ನೇಹಿತರೆ, ನಾವು ಇಲ್ಲಿ ವಿಶೇಷವಾಗಿ ಎಲ್ಲರೂ ಸಮೇತ ಸ್ಮರಣೆ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಎಲ್ ಬಿ ಬೋರಿಂಗ್ ಆಗಿರ್ಬೋದು, ಮಾರ್ಕ್ ಕಬ್ಬನ್ ಆಗಿರ್ಬೋದು, ನಮ್ಮ ಕರ್ನಾಟಕ ಅಥವಾ ಮೈಸೂರು ಸಾಮ್ರಾಜ್ಯಕ್ಕೆ ಸಿಕ್ಕಂಥ ಒಂದು ವರ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಇವತ್ತು ಬ್ರಿಟಿಷರು ನಮ್ಮನ್ನು ತೊರೆದು ಸುಮಾರು 72 ವರ್ಷಗಳು ಕಳೆದರೂ ಸಮೇತ ನಾವು ಅವ್ರನ್ನ ಸ್ಮರಣೆ ಮಾಡ್ತಾಯಿದ್ದೀವಿ ಅಂತಂದರೆ ಅವ್ರು ನೀಡಿದಂಥ ಕೊಡುಗೆ ಅಷ್ಟು ದೊಡ್ಡ ಮಟ್ಟದಾಗಿದೆ. ಸ್ನೇಹಿತರೆ, ನಿಮಗೆ ತಿಳಿದಿರ್ಬೋದು 1831 ನಂತರ ಮಾರ್ಕ್ ಕಬ್ಬನ್ ಅವರು ಅತ್ಯಂತ ಭದ್ರವಾದ ಒಂದು ಬುನಾದಿಯನ್ನು ಇವರು ಹಾಕ್ಕೊಡ್ತಾರೆ. ಯಾವಾಗ 1861 ಇವರು ತೀರ್ಕೊಳ್ತಾರೋ, ತೀರ್ಕೊಂಡ ನಂತರ ಮೈಸೂರಿಗೆ ಮತ್ತೊಬ್ಬ ಶ್ರೇಷ್ಠ ಕಮಿಷನರೇ ಸಿಗ್ತಾರೆ, ಅವರೇ ಲೂಯಿಸ್ ಬೆಂಥಮ್ ಬೋರಿಂಗ್. ಇವರು ಮೂಲತಃ ಇಂಗ್ಲೆಂಡಿನವರಾದರೂ ಸಮೇತ ಅವರು ಮೈಸೂರಿನ ಮಗನೇನೋ ಅನ್ನುವ ರೀತಿಯಾಗಿ ಆಡಳಿತವನ್ನು ನಡೆಸ್ಕೊಡೋದನ್ನು ನಾವು ನೋಡ್ಬೋದು. ಸ್ನೇಹಿತರೆ, 1862 1872 ಸುಮಾರು 8 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಮಾರ್ಕ್ ಕಬ್ಬನ್ ಏನಿದ್ದಾರೆ, ಇವರು ಮೈಸೂರಿಗೆ ಅಭಿವೃದ್ಧಿಗೆ ಒಂದು ಹಾದಿಯನ್ನು ಏನು ಹಾಕ್ಕೊಟ್ರೋ ಇದೇ ಹಾದಿಯಾಗಿ ಸಾಗುವುದರ ಮೂಲಕ ಅವರು ಇನ್ನೂ ಹೆಚ್ಚಿನ ರೀತಿಯ ಒಂದು ಆವಿಷ್ಕಾರಗಳನ್ನ, ಸಾಧನೆಯನ್ನು ಮೈಸೂರಿಗೆ ಅವರು ಮಾಡಿಕೊಡ್ತಾರೆ. ಇವತ್ತು ಅವರ ಒಂದು ಕಬ್ಬನ್ ಅವರ ಮಾರ್ಕ್ ಕಬ್ಬನ್ ಅವರ ಒಂದು ಸೇವೆಯನ್ನು ಪರಿಗಣಿಸಿದಂಥ ಈ ಎಲ್ ಬಿ ಬೋರಿಂಗ್ ಏನಿದ್ದಾರೆ, ಅವರ ಹೆಸರಿನಲ್ಲಿ ಸುಮಾರು 300 ಎಕರೆಯ ಒಂದು ಪ್ರದೇಶದಲ್ಲಿ ಒಂದು ಕಬ್ಬನ್ ಪಾರ್ಕ್ ಅಂತ ಏನಿದೆ ಅದನ್ನು ಕಟ್ಕೊಡ್ತಾರೆ. ಒಬ್ಬ ಕಮಿಷನರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಬ್ಬ ಕಮಿಷನರ್ನ ನೆನಪಿಗೋಸ್ಕರ ಇಷ್ಟು ದೊಡ್ಡ ಪ್ರಮಾಣದ ಒಂದು 300 ಎಕರೆಯ ಅಷ್ಟು ದೊಡ್ಡ ವಿಸ್ತೀರ್ಣ ಪ್ರದೇಶವನ್ನು ಅವರ ಹೆಸರಿನಲ್ಲಿ ಕರೀತಾರೆ. ಅವರೇ ಮಾರ್ಕ್ ಕಬ್ಬನ್ ಅವರ ಹೆಸರಿನಲ್ಲಿ ಕರೀತಾರೆ. ಅದನ್ನು ಇವತ್ತು ಸಹ ನಾವು ಬೆಂಗಳೂರಿನಲ್ಲಿ ಕಾಣ್ಬೋದು, ಕಬ್ಬನ್ ಪಾರ್ಕ್ ಅಂತೇಳಿ ಅಲ್ವಾ. ಈ ರೀತಿಯಾಗಿ ಮೈಸೂರಿನಲ್ಲಿ ಬಂದಂಥ ಎಲ್ ಬಿ ಬೋರಿಂಗ್ ಏನಿದ್ದಾರೆ, ಇವರ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ, ಇವರು ಪೂರ್ತಿ ಹೆಸರು ಲೂಯಿಸ್ ಬೆಂಥಮ್ ಬೋರಿಂಗ್ ಆಗಿದೆ. ಇವರ ತಂದೆ ಜಾರ್ಜ್ ಬೋರಿಂಗ್. ಇವರ ಜಾರ್ಜಿಂಗ್ ಬೋರಿಂಗನ ಮೂರನೇ ಮಗನಾಗಿ 1824 ಜನಿಸ್ತಾರೆ. ಅತ್ಯಂತ ಕ್ಷಿಪ್ರ ಬುದ್ಧಿವಂತ ಯುವಕನಾದಂಥ ಈತ ಶಾಲೆಯಲ್ಲಿ ಅತ್ಯಂತ ಪ್ರತಿಭಾವಂತನಾಗಿರ್ತಾನೆ. ಲಂಡನ್ನಿನ ಅತ್ಯಂತ ಶ್ರೇಷ್ಠ ಕಾಲೇಜುಗಳಲ್ಲೊಂದಾದ ಐಲ್ಬರ್ಗ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡಿತಾರೆ. ಇವತ್ತಿನ IAS ಪರೀಕ್ಷೆಗೆ ಸಮಾನವಾದಂತಹ ICS ಪರೀಕ್ಷೆಯನ್ನು ಬ್ರಿಟಿಷ್ ಸರ್ಕಾರ ನಡೆಸುತ್ತಿರುತ್ತೆ. ಈ ಬ್ರಿಟಿಷ್ ಸರ್ಕಾರವಾದ ICS ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕಿನೊಂದಿಗೆ ಉತ್ತೀರ್ಣರಾದಂಥ ಎಲ್ ಬಿ ಬೋರಿಂಗ್ ಅಥವಾ ಲೂಯಿಸ್ ಬೆಂಥಮ್ ಬೋರಿಂಗ್ ಅವರನ್ನು ಬ್ರಿಟಿಷ್ ಸರ್ಕಾರದ ಸೇವೆಗೆ ಸೇರಿಸಿಕೊಳ್ಳಲಾಗುತ್ತೆ. ಆರಂಭದಲ್ಲಿ ಇವರನ್ನು ಪಂಜಾಬ್ ರಾಜ್ಯಕ್ಕೆ ಇವರ ಒಂದು ಜೂನಿಯರ್ಸ್ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ.
ಅದಾದ ನಂತರ ಬಂಗಾಳದಲ್ಲಿ ಸಹ ಇವರನ್ನು ಜೂನಿಯರ್ ಕಮಿಷನರ್ನಾಗಿ ನೇಮಕ ಮಾಡ್ತಾರೆ. ಈ ಎರಡೂ ಪ್ರದೇಶದಲ್ಲೂ ಸಮರ್ಥವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದನ್ನು ಗಮನಿಸಿದಂಥ ಲಾರ್ಡ್ ಕ್ಯಾನಿಂಗ್, ಗವರ್ನರ್ ಜನರಲ್ನಾಗಿದ್ದಂತಹ ಲಾರ್ಡ್ ಕ್ಯಾನಿಂಗನ್ನು ತನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ಇವ್ರನ್ನ ನೇಮಕ ಮಾಡ್ಕೊಳ್ತಾರೆ. ಈ ಮೂರು ಹಂತದ ಸಂದರ್ಭದಲ್ಲಿ ತಮ್ಮ ಶ್ರೇಷ್ಠ ದಕ್ಷತೆ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸಿದಂತಹ ಇವರನ್ನು ಗುರುತಿಸಿದಂತಹ ಬ್ರಿಟಿಷ್ ಸರ್ಕಾರ 1862 1872 ಮೈಸೂರಿನ ಕಮಿಷನರ್ನಾಗಿ ಅಂದರೆ ಚೀಫ್ ಕಮಿಷನರಾಗಿ ನೇಮಕ ಮಾಡ್ತಾರೆ. ಇವರ ಕಾಲಾವಧಿಯಲ್ಲಿ ಕೈಗೊಂಡಂಥ ಎಲ್ಲ ಯೋಜನೆಗಳನ್ನು ಸಹ ನಾವು ಲೂಯಿಸ್ ಬೆಂಥಮ್ ಬೋರಿಂಗ್ ಅವರ ಸಾಧನೆಗಳು ಎಂದು ಕರೆಯಬಹುದು. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿತಾ ಹೋದರೆ ಇವರ ಸಾಧನೆಗಳನ್ನು ಕ್ಷೇತ್ರಗಳಲ್ಲಿ ನಾವು ಕಾಣಬಹುದು. ಯಾವಪ್ಪ ಇವು 5 ಕ್ಷೇತ್ರಗಳು ಅಂತಂದರೆ, ಮೊದಲನೇದಾಗಿ ಆಡಳಿತಾತ್ಮಕ ಕ್ಷೇತ್ರದಲ್ಲಾದಂಥ ಸುಧಾರಣೆಗಳು, ಎರಡನೇದಾಗಿ ನ್ಯಾಯಾಂಗ ಕ್ಷೇತ್ರದಲ್ಲಾದಂಥ ಸುಧಾರಣೆಗಳು, ಮೂರನೇದಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಾದಂಥ ಸುಧಾರಣೆಗಳು, ಹಾಗೂ ನಾಲ್ಕನೇದಾಗಿ ಕಂದಾಯ ಕ್ಷೇತ್ರದಲ್ಲಾದಂಥ ಸುಧಾರಣೆಗಳು, ಐದನೇದಾಗಿ ಪೊಲೀಸ್ ಕ್ಷೇತ್ರದಲ್ಲಾದಂಥ ಸುಧಾರಣೆಗಳು. ಈ 5 ಕ್ಷೇತ್ರಗಳಲ್ಲಿ ಲೂಯಿಸ್ ಬೆಂಥಮ್ ಬೋರಿಂಗ್ ಅವರ ಕೈಗೊಂಡ ಕ್ರಮಗಳೇನಿದ್ದಾವೆ ಇವೆಲ್ಲವನ್ನು ಸಮೇತ ಲೂಯಿಸ್ ಬೆಂಥಮ್ ಬೋರಿಂಗ್ ಅವರ ಸಾಧನೆಗಳು ಅಂತೇಳಿ ನಾವು ಕರಿಬೋದು. ನಾವು ಇವುಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಾವು ಅಧ್ಯಯನ ಮಾಡ್ತಾ ಹೋದರೆ, ಮೊದಲನೇದಾಗಿ ಆಡಳಿತಾತ್ಮಕ ಸುಧಾರಣೆ. ಇಡೀ ಮೈಸೂರು ಸಾಮ್ರಾಜ್ಯವನ್ನು ಕೆಲವು ಹಂತಗಳನ್ನಾಗಿ ಇವರು ವಿಭಜಿಸ್ತಾರೆ. ಯಾವ ರೀತಿ ಅಂತಂದರೆ, ಮೊದಲನೇದಾಗಿ ಇಡೀ ಮೈಸೂರು ಸಾಮ್ರಾಜ್ಯ, ಈ ಮೈಸೂರು ಸಾಮ್ರಾಜ್ಯ ಏನಿದೆ ಇದು LB ಬೋರಿಂಗನ ಒಂದು ಕಂಟ್ರೋಲಲ್ಲೇ ಇರುತ್ತೆ. ಇವನ ನಂತರದಾಗಿ ಇಡೀ ಮೈಸೂರು ಸಾಮ್ರಾಜ್ಯವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ. 3 ವಿಭಾಗ ಅಥವಾ 3 ಡಿವಿಷನ್ಗಳನ್ನಾಗಿ ವಿಭಾಗಿಸ್ತಾರೆ. ಯಾವ್ಯಾವಪ್ಪ 3 ಅಂತಂದರೆ, ನಗರ, ನಂದಿದುರ್ಗ ಹಾಗೂ ಅಷ್ಟಗ್ರಾಮ. ಈ ರೀತಿಯಾಗಿ 3 ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಈ ವಿಭಾಗಗಳನ್ನು ನೋಡ್ಕೊಳ್ಳಿಕ್ಕೆ ಯುರೋಪಿಯನ್ದಂತಹ ಕರೆಸಿದಂಥ ಶ್ರೇಷ್ಠವಾದ ಅಧಿಕಾರಿಗಳನ್ನ ನೇಮಕ ಮಾಡಿ ಅವ್ರನ್ನ ಜೂನಿಯರ್ ಕಮಿಷನರ್ ಅಂತ ಕರೀತಾರೆ. ಇವರ ನೇತೃತ್ವದಲ್ಲಿ ಈ ಡಿವಿಷನ್ ಅಥವಾ ವಿಭಾಗಗಳ ಆಡಳಿತ ನಡೆಯುತ್ತೆ. ಇವರು ಇದರ ನಂತರದ ಆಡಳಿತವನ್ನು ಜಿಲ್ಲೆಗಳನ್ನಾಗಿ ಮಾರ್ಪಡಿಸ್ತಾರೆ. ಪ್ರತಿ ಈ 3 ಡಿವಿಷನನ್ನು 8 ಜಿಲ್ಲೆಗಳನ್ನಾಗಿ ವಿಂಗಡಿಸುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಈ ಡಿವಿಷನ್ ಅಥವಾ 3 ಪ್ರಮುಖ ಡಿವಿಷನ್ಗಳನ್ನು 8 ಜಿಲ್ಲೆಗಳನ್ನಾಗಿ ವಿಂಗಡಿಸಿ ಅವುಗಳ ಉಸ್ತಾವರಿಯನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಅವುಗಳ ಆಡಳಿತವನ್ನು ನೋಡಲಿಕ್ಕೆ DC ಅಥವಾ ಡಿಸ್ಟಿಕ್ ಕಲೆಕ್ಟರ್ ಅಂತ ನಾವೇನು ಕರಿತೀವಿ ಅವ್ರನ್ನ ನೇಮಕ ಮಾಡ್ತಾರೆ. ಇವರಿಗೆ ಸಹಾಯಕರಾಗಿ ADCಯನ್ನು ಸಮೇತ ನೇಮಕ ಮಾಡ್ತಾರೆ. ಇವರ ನಂತರವಾಗಿ ಜಿಲ್ಲೆಯ ನಂತರ ಸ್ಥಾನ 108 ತಾಲೂಕುಗಳನ್ನಾಗಿ ವಿಂಗಡಿಸ್ತಾರೆ. ನೋಡಿ, ಮೊದಲನೇದಾಗಿ ಸಾಮ್ರಾಜ್ಯ, ಸಾಮ್ರಾಜ್ಯವನ್ನು 3 ನಗರ 3 ಡಿವಿಷನ್ನಾಗಿ ವಿಭಾಗಿಸ್ತಾರೆ. 3 ವಿಭಾಗಗಳನ್ನು 8 ಜಿಲ್ಲೆಗಳನ್ನಾಗಿ ಮಾಡ್ತಾರೆ. 8 ಜಿಲ್ಲೆಗಳನ್ನು 108 ತಾಲೂಕುಗಳನ್ನಾಗಿ ಮಾಡ್ತಾರೆ. ಪ್ರತಿ ತಾಲೂಕುಗಳಿಗೂ ಸಮೇತ ಒಬ್ಬೊಬ್ಬ ಅಮಲ್ದಾರನನ್ನು ನೇಮಕ ಮಾಡಿ ತಾಲೂಕಿನ ಆಡಳಿತವನ್ನು ನಡೆಸ್ತಾರೆ. ಇದಾದ ನಂತರ ಹೋಬಳಿ. ಹೋಬಳಿ ಅಂತಂದರೆ ಏನಪ್ಪ ಅಂತಂದರೆ, ಕೆಲವು ಹಳ್ಳಿ ಅಥವಾ ಗ್ರಾಮಗಳು ಸೇರಿ ಒಂದನ್ನು ನಾವೇನಂತ ಕರಿತೀವಿ, ಆಡಳಿತ ನಡೆಸುವ ಒಂದು ಕ್ಷೇತ್ರವನ್ನು ಹೋಬಳಿ ಅಂತ ಕರಿತೀವಿ. ಹೋಬಳಿ ಇಟ್ಸ್ ದ ಗ್ರೂಪ್ ಆಫ್ ಸಮ್ ವಿಲೇಜಸ್. ಓಕೆನಾ? ಈ ರೀತಿಯಾಗಿ ಹೋಬಳಿಯ ನಂತರ ಸ್ಥಾನವನ್ನು ಗ್ರಾಮ ಅಂತ ಕರಿತೀವಿ. ಈ ಗ್ರಾಮದ ಒಂದು ಸಲಹೆ ಸೂಚನೆ ಆಡಳಿತದ ಅಲ್ಲಿನ ಎಲ್ಲ ಸಮಸ್ಯೆಗಳನ್ನು ಗೌಡನ ಮೂಲಕ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ರೀತಿಯಾಗಿ ಆಡಳಿತವನ್ನು ವಿಕೇಂದ್ರೀಕರಿಸಿ ಒಂದು ಅತ್ಯುತ್ತಮವಾದಂಥ ಶ್ರೇಷ್ಠವಾದಂಥ ಆಡಳಿತವನ್ನು ನೀಡ್ತಾರೆ ಇವರೇ LB ಬೋರಿಂಗ್ ಅವರು. ಇನ್ನೊಂದೇನಪ್ಪ ವಿಶೇಷ ಅಂತಂದರೆ, ಮೈಸೂರು ಸಾಮ್ರಾಜ್ಯದಲ್ಲಿ ಪ್ರಮುಖವಾದಂತಹ ಆಧುನಿಕ ನಗರಗಳು ಯಾವ್ಯಾವಿದ್ದು ಅಂತಂದರೆ, ಬೆಂಗಳೂರು ಮತ್ತು ಮೈಸೂರು ಈ ಎರಡೂ ಸಮೇತ ನಗರಗಳು ಅತ್ಯಂತ ಆಧುನಿಕ ನಗರಗಳಾಗಿರ್ತವೆ. ಈ ಎರಡೂ ನಗರಗಳನ್ನು ಸಮೇತ ಇನ್ನೂ ಉತ್ತಮವಾಗಿ ಸೇವೆ ಸಲ್ಲುವ ಉದ್ದೇಶದಿಂದಾಗಿ LB ಬೋರಿಂಗ್ ಅವರು ಒಂದು ನಿರ್ಧಾರ ಮಾಡ್ತಾರೆ. ಏನಪ್ಪ ಅಂತಂದರೆ, ಎರಡೂ ನಗರಗಳಿಗೂ ಸಮೇತ ನಗರ ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ. ಈ ಎಲ್ಲ ಸುಧಾರಣೆಗಳನ್ನು ಆಡಳಿತಾತ್ಮಕ ಸುಧಾರಣೆಗಳು ಅಂತ ನಾವು ಕರೆದ್ರೆ, ಎರಡನೇದಾಗಿ ಪ್ರಮುಖವಾಗಿ ನ್ಯಾಯಾಂಗ ಕ್ಷೇತ್ರದಲ್ಲಾದಂಥ ಸುಧಾರಣೆಗಳನ್ನು ನಾವು ಕಾಣೋಣ. ಈ LB ಬೋರಿಂಗ್ ಅವರು ಸಂಸ್ಥಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಪುನರ್ವ್ಯವಸ್ಥೆಗೊಳಿಸ್ತಾರೆ. ಈ ಹಿಂದಿದ್ದಂಥ ಎಲ್ಲ ವ್ಯವಸ್ಥೆಗಳನ್ನು
ಪುನರ್ ವಿಂಗಡಣೆ ಮಾಡ್ತಾರೆ, ಅನೇಕ ಬದಲಾವಣೆಗಳನ್ನು ಸಹ ಇವರು ತರ್ತಾರೆ. ಏನಪ್ಪ ಇವರು ಫಸ್ಟಾಗಿ ಇವರು ಈ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗಳು ಯಾವುವು ಎಂಬುದನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ, ಮೊದಲನೇದಾಗಿ ಬೋರಿಂಗ್ರವರು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸ್ತಾರೆ, ಆಡಳಿತಾಂಗದಿಂದ ನ್ಯಾಯಾಂಗ ಇಲಾಖೆಯನ್ನು ಪ್ರತ್ಯೇಕಿಸ್ತಾರೆ. ಇದು ಒಂದು ಸಾಧನೆ. ಎರಡನೇದಾಗಿ ಸಿವಿಲ್ ಕೋಡ್ ಮತ್ತು ಕ್ರಿಮಿನಲ್ ಕೋಡ್ ಎಂಬ ಅಪರಾಧಗಳ ಆಧಾರದ ಮೇಲೆ ಪ್ರತ್ಯೇಕವನ್ನು ಮಾಡ್ತಾರೆ. ಇದರ ಜೊತೆಗೆ 1862 ಬ್ರಿಟಿಷ್ ಭಾರತದ ಈ ಇಂಡಿಯನ್ ಪೀನಲ್ ಕೋಡ್ ಏನಿದೆ ಇದನ್ನು ಮೈಸೂರು ಕ್ಷೇತ್ರದಲ್ಲಿ ಅಸ್ತಿತ್ವಕ್ಕೆ ತರ್ತಾರೆ. ಇದರ ಜೊತೆಗೆ ವಿಶೇಷ ಸಾಧನೆ ಏನಪ್ಪ ಅಂತಂದರೆ, ಸ್ಥಳೀಯ ಮಟ್ಟದ ಹಂತದಿಂದ ಹಿಡಿದು ಉನ್ನತ ಮಟ್ಟದ ಹಂತದವರೆಗೆ ವಿವಿಧ ಹಂತದಲ್ಲಿ ನ್ಯಾಯದಾನವನ್ನು ಮಾಡ್ತಾರೆ. ಇವರ ಕಾಲದಲ್ಲಿ ಸುಮಾರು 125 ನ್ಯಾಯಾಲಯಗಳನ್ನು ತೆರೀತಾರೆ. ಈ ಸ್ಥಳೀಯ ಮಟ್ಟದಲ್ಲಿ ನ್ಯಾಯದಾನಕ್ಕಾಗಿ ಅತ್ಯಂತ ಉತ್ತಮ ಪ್ರತಿಭಾವಂತರು ಆದಂಥ ಸ್ಥಳೀಯರನ್ನೇ ಆಯ್ಕೆ ಮಾಡ್ಕೊತಾರೆ. ಇವುಗಳಲ್ಲಿ ವಿವಿಧ ರೀತಿಯಾಗಿ ನಾವು ಹಂತಗಳನ್ನ ನೋಡ್ತಾ ಹೋದರೆ, ಮುಖ್ಯ ಕಮಿಷನರ್ ನ್ಯಾಯಾಲಯ ಏನಿದೆ ಇದಕ್ಕೆ ಸಾಮ್ರಾಜ್ಯದ ಎಲ್ಲ ಸಮತ ಅಂದರೆ ಆಂತರಿಕ ಕ್ಷೇತ್ರದ ನ್ಯಾಯ ನಿರ್ಣಯವನ್ನು, ಇಡೀ ಮೈಸೂರು ಸಾಮ್ರಾಜ್ಯದ ಆಂತರಿಕ ಕ್ಷೇತ್ರಗಳ ಎಲ್ಲ ನ್ಯಾಯ ಕ್ಷೇತ್ರದ ವಿಚಾರಗಳನ್ನು ವಿಚಾರಣೆ ಮಾಡುವಂಥ ಅಧಿಕಾರ ಮೈಸೂರು ಸಾಮ್ರಾಜ್ಯದ ಶ್ರೇಷ್ಠ ಕಮಿಷನರ್ ಆದ ಎಲ್ ಬಿ ಬೋರಿಂಗನಿಗೆ ಇರುತ್ತದೆ. ಇವನ ನಂತರದಾಗಿ ಹುಜೂರ್ ಅದಲತ್. ಏನಿದು ಹುಜೂರ್ ಅದಲತ್ ಅಂದರೆ, ಈ ಕಮಿಷನರ್ ಮುಖ್ಯ ಕಮಿಷನರ್ ನಂತರದ ನ್ಯಾಯಾಲಯ ಏನಿದೆ ಈ ನ್ಯಾಯಾಲಯದಲ್ಲಿ ಭಾರತೀಯ ನ್ಯಾಯಾಧೀಶರನ್ನು ನೇಮಕ ಮಾಡಲಾಗುತ್ತೆ. ಇದರಲ್ಲಿ ಸಹ ಕಮಿಷನರ್ಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿಯೇ ಈ ಭಾರತೀಯ ನ್ಯಾಯಾಧೀಶರು ನ್ಯಾಯ ನಿರ್ಣಯ ಮಾಡಲು ಅಧಿಕಾರವನ್ನು ಹೊಂದಿರ್ತಾರೆ. ಅಂತಂದರೆ ಹುಜೂರ್ ಅದಲತ್ ಏನಿದೆ, ಈ ಹುಜೂರ್ ಅದಲತ್ ನ್ಯಾಯಾಲಯದಲ್ಲಿ ಯುರೋಪಿಯನ್ನಿಂದ ಆಯ್ಕೆಯಾಗಿ ಬಂದಂತಹ ಕಮಿಷನರ್ಗಳು ಅಧಿಕಾರಿ ವರ್ಗದವರೇನಿದ್ದಾರೆ ಇವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಕ್ಷೇತ್ರಗಳನ್ನು ಸಮೇತ ಇವರು ನ್ಯಾಯ ನಿರ್ಣಯ ಮಾಡಲು ಅಧಿಕಾರವನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಮೂರನೇ ಹಂತದಲ್ಲಿ ಯುರೋಪಿಯನ್ ಮೇಲ್ವಿಚಾರಕ ನ್ಯಾಯಾಲಯ. ಏನಪ್ಪಾ ಇದು ಅಂತಂದರೆ, 1,000 ರೂಪಾಯಿಯಿಂದ 5,000 ರೂಪಾಯಿಯವರೆಗಿನ ಒಂದು ನ್ಯಾಯ ನಿರ್ಣಯವನ್ನು ಮಾಡುವಂಥ ಒಂದು ನ್ಯಾಯಾಂಗ. ಯಾವುದೇ ಒಂದು ನಿರ್ಣಯಗಳು 1,000 ರೂಪಾಯಿಯಿಂದ ಆರಂಭವಾಗಿ 5,000 ರೂಪಾಯಿವರೆಗಿನ ಮೌಲ್ಯದ ನ್ಯಾಯದ ವಿಚಾರಣೆಯನ್ನು ಯುರೋಪಿಯನ್ ಮೇಲ್ವಿಚಾರಕ ನ್ಯಾಯಾಲಯ ನಿರ್ವಹಿಸ್ತದೆ. ನಾಲ್ಕನೇ ಹಂತ ಯಾವುದಪ್ಪ ಅಂತಂದರೆ, ನಗರ ಮುನ್ಸಿಫ್ ನ್ಯಾಯಾಲಯ. ನಗರ ಮುನ್ಸಿಫ್ ನ್ಯಾಯಾಲಯ ಏನಿದು, ನಗರ ಅಂತಂದರೆ ಮೈಸೂರು ಮತ್ತು ಬೆಂಗಳೂರು ನಮ್ಮ ತಲೆಗೆ ನೆನಪಾಗಬೇಕು. ಪ್ರಮುಖವಾದಂತಹ ನಗರಗಳಾದ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಈ ನಗರ ಮುನ್ಸಿಫ್ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಇದರ ಅಧಿಕಾರ ಏನಿಷ್ಟಪ್ಪ ಅಂತಂದರೆ, 500 ರೂಪಾಯಿಯಿಂದ 1,000 ರೂಪಾಯಿ ಒಳಗಿನ ನ್ಯಾಯ ನಿರ್ಧಾರ ಮಾಡುವಂಥ ಅಧಿಕಾರ ಈ ನ್ಯಾಯಾಲಯಕ್ಕೆ ಇರುತ್ತದೆ. ಇದು ನಾಲ್ಕನೇ ಹಂತ. ಹಾಗೂ ಐದನೇ ಹಂತ ಅಮಿಲ್ ನ್ಯಾಯಾಲಯ. ಏನಿದು ಅಮಿಲ್ ನ್ಯಾಯಾಲಯ ಅಂದರೆ ಇಷ್ಟೇ, 100 ರೂಪಾಯಿಯಿಂದ 500 ರೂಪಾಯಿ ಒಳಗಿನ ನ್ಯಾಯ ನಿರ್ಧಾರ ಏನಿದೆ ಇದು ಅಮಿಲ್ ನ್ಯಾಯಾಲಯದ ಒಂದು ಅಧಿಕಾರದ ಹಂತವಾಗಿರುತ್ತದೆ. ಕೊನೆಯ ಹಂತ ಗ್ರಾಮ ಪಂಚಾಯಿತಿಗಳು. ಇದನ್ನು ನಾವು ಸಾಮಾನ್ಯ ನ್ಯಾಯದಾನ ಕ್ಷೇತ್ರಗಳು ಈ ಪಂಚಾಯಿತಿಗಳೇನಿದ್ದಾವೆ ಈ ಮೂಲಕ ನ್ಯಾಯದಾನವನ್ನು ಮಾಡ್ತಾರೆ. ಇದರ ಅಧಿಕಾರವನ್ನು ಅಲ್ಲಿನ ಗೌಡ ಅವನ ಒಂದು ಸಮಿತಿಗೆ ನೀಡಲಾಗಿರುತ್ತೆ. ಈ ರೀತಿಯಾಗಿ ಎಲ್ಲ ಸಾಮಾನ್ಯ ಹಂತದಿಂದ ಹಿಡಿದು ಉನ್ನತ ಹಂತದವರೆಗೂ ಯಾವ್ಯಾವ ನ್ಯಾಯಾಲಯದಲ್ಲಿ ಅವಕಾಶ ಬೇಕೋ ಅಷ್ಟು ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಎಲ್ಲ ಸಮಸ್ಯೆಗಳಿಗೂ ತ್ವರಿತವಾದಂತಹ ನಿರ್ಧಾರವನ್ನು ಈ ನ್ಯಾಯಾಲಯಗಳ ಮೂಲಕ ನೀಡಲಾಗ್ತಿತ್ತು. ಇದು ಬಹುಮುಖ್ಯವಾಗಿ ಎಲ್ ಬಿ ಬೋರಿಂಗ್ ಅವರು
ನ್ಯಾಯಾಂಗ ಕ್ಷೇತ್ರಕ್ಕೆ ನೀಡಿದಂಥ ಒಂದು ಸುಧಾರಣೆಗಳಾಗಿವೆ. ಮತ್ತೊಮ್ಮೆ ಹೇಳೋದಾದರೆ ನ್ಯಾಯಾಲಯಗಳಲ್ಲಿ 5 ಹಂತಗಳನ್ನ ನಾವು ಗಮನಿಸ್ತೀವಿ. 1 ಮುಖ್ಯ ಕಮಿಷನರ್ ನ್ಯಾಯಾಲಯ, 2 ಹುಜುರ್ ಅದಲತ್, 3 ಯುರೋಪಿಯನ್ ಮೇಲ್ವಿಚಾರಕ ನ್ಯಾಯಾಲಯ, 4 ನಗರ ಮುನ್ಸಿಫ್ ನ್ಯಾಯಾಲಯ, 5 ಅಮಿಲ್ ನ್ಯಾಯಾಲಯ, 6 ಗ್ರಾಮ ಪಂಚಾಯಿತಿಯ ಮೂಲಕ ನ್ಯಾಯಾಲಯ ನ್ಯಾಯವನ್ನು ಒದಗಿಸುವ ವಿಭಾಗ. ಇಷ್ಟು ಕ್ಷೇತ್ರ ಏನಿದ್ದಾವೆ, ಇವು ನ್ಯಾಯಾಂಗ ಕ್ಷೇತ್ರದ ಸುಧಾರಣೆಗಳಾಗಿವೆ. ಇದರ ನಂತರ ನಾವು ಗಮನಿಸೋದಾದರೆ ಶಿಕ್ಷಣ ಕ್ಷೇತ್ರಕ್ಕೆ ಎಲ್ ಬಿ ಬೋರಿಂಗ್ ಅವರು ನೀಡಿದಂಥ ಕೊಡುಗೆಗಳು ಅಥವಾ ಇವರು ಮಾಡಿದಂಥ ಸುಧಾರಣೆಗಳೇನಿದ್ದಾವೆ, ಇವು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ ಬಿ ಬೋರಿಂಗ್ ಅವರ ಸಾಧನೆಗಳು ಅಂತ ಕರೀತಾರೆ. ಏನಿದು, ಉತ್ತಮ ಆಡಳಿತ ನೀಡಲು ವಿದ್ಯಾವಂತ ಆಡಳಿತ ವರ್ಗದ ಅವಶ್ಯಕತೆಯನ್ನು ಮನಗಂಡಂತಹ ಬೋರಿಂಗ್ರವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಅನೇಕ ರೀತಿಯಾಗಿ ಪ್ರೋತ್ಸಾಹವನ್ನು ನೀಡ್ತಾರೆ. ಏನು ಪ್ರೋತ್ಸಾಹ ಮಾಡ್ತಾರೆ, ಇವರಿಗೆ ಆಡಳಿತ ವರ್ಗದಲ್ಲಿ ವಿದ್ಯಾವಂತರ ಅವಶ್ಯಕತೆ ಇತ್ತು, ಹಾಗಾಗಿ ಯಥೇಚ್ಛಿನ ಪ್ರಮಾಣದಲ್ಲಿ ಶಾಲೆಗಳನ್ನು, ಕಾಲೇಜುಗಳನ್ನು, ವಿಶ್ವವಿದ್ಯಾನಿಲಯಗಳ ಮಟ್ಟದ ಶಿಕ್ಷಣವನ್ನು ಮೈಸೂರು ಕ್ಷೇತ್ರದ ಜನತೆಗೆ ಒದಗಿಸ್ಕೊಡ್ತಾರೆ. ಈ ನಿಟ್ಟಿನಲ್ಲಿ ಏನೇನೆಲ್ಲ ಇವರು ಕಾರ್ಯ ಚಟುವಟಿಕೆಗಳನ್ನು ಆರಂಭಿಸ್ತಾರೆ ಅಂತಂದರೆ, ಮೊದಲನೇದಾಗಿ ಮೈಸೂರು ಸಾಮ್ರಾಜ್ಯದ ಉತ್ತಮ ಶಿಕ್ಷಣಕ್ಕಾಗಿ ಶಿಕ್ಷಣ ಸಮಿತಿಯ ಸ್ಥಾಪನೆ ಮಾಡ್ತಾರೆ. ಇದು ಮೊದಲ ಸಾಧನೆ, ಮೈಸೂರು ಸಾಮ್ರಾಜ್ಯದಲ್ಲಿ ಶಿಕ್ಷಣ ಸಮಿತಿಯ ಸ್ಥಾಪನೆ. ಈ ಶಿಕ್ಷಣ ಸಮಿತಿಯಲ್ಲಿ ಒಬ್ಬ ಪ್ರಮುಖ ನಿರ್ದೇಶಕರಿರ್ತಾರೆ, ಹಾಗೂ ಇನ್ಸ್ಪೆಕ್ಟರ್ ಇರ್ತಾರೆ, ಹಾಗೂ 4 ಡೆಪ್ಟಿ ಇನ್ಸ್ಪೆಕ್ಟರ್ ಇರ್ತಾರೆ. ಇವೆಲ್ಲದರ ಜೊತೆಗೆ 20 ಅಧಿಕಾರಿಗಳು ಸಹ ಇರ್ತಾರೆ. ಇಷ್ಟು ಜನದ ಒಂದು ಶಿಕ್ಷಣದ ತಂಡವನ್ನು ರಚಿಸಿ ಇಡೀ 120 ತಾಲೂಕುಗಳಲ್ಲೂ ಸಮೇತ, ಅಂದರೆ ಮೈಸೂರು ಸಾಮ್ರಾಜ್ಯದ 120 ತಾಲೂಕುಗಳಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ಶಿಕ್ಷಣವನ್ನು ಸುಧಾರಣೆ ಮಾಡಬೇಕು, ಶಿಕ್ಷಣ ಶಾಲೆಗಳನ್ನು ಸ್ಥಾಪನೆ ಮಾಡಬೇಕು, ಶಿಕ್ಷಕರನ್ನು ನೇಮಕ ಮಾಡಬೇಕು, ಶಿಕ್ಷಣವನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಶಿಕ್ಷಣ ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ 2 ಹಂತ, ಬ್ರಿಟಿಷ್ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಬ್ರಿಟಿಷ್ ಸರ್ಕಾರ ಅದನ್ನು ಜಾರಿಗೊಳಿಸುತ್ತೆ. ಇದನ್ನು ಬ್ರಿಟಿಷ್ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ಆಯೋಗವನ್ನು ಮೈಸೂರಿನಲ್ಲಿಯೂ ಸಹ ಜಾರಿಗೆ ತರ್ತಾರೆ. ಇದರೊಂದಿಗೆ ಆಂಗ್ಲ ಶಿಕ್ಷಣವನ್ನು ಯಥೇಚ್ಛವಾಗಿ ಜನಸಾಮಾನ್ಯರಿಗೂ ಸಮೇತ ಒದಗಿಸುವಂಥ ಸೇವೆಯನ್ನು ಮಾಡ್ತಾರೆ. 3 1864 ಭಾಳ ಇಂಪಾರ್ಟೆಂಟು, 1864 ಸೆಂಟ್ರಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಬಹುಮುಖ್ಯವಾಗಿ ಪುಸ್ತಕ ಸಾಮಗ್ರಿಗಳು, ಡಾಕ್ಯುಮೆಂಟ್ರಿ, ಬೇಕಾಗಿದ್ದಂಥ ದಾಖಲಾತಿಗಳೆಲ್ಲವಕ್ಕೂ ಸಮೇತ ಒಂದು ಸ್ವತಂತ್ರವಾದ ಒಂದು ಮುದ್ರಣ ಇಲಾಖೆಯನ್ನು ಸ್ಥಾಪನೆ ಮಾಡ್ಕೊತಾರೆ. ಇಲ್ಲಿ ಶಾಲಾ ಕಾಲೇಜುಗಳಿಗೆ ಅವಶ್ಯಕತೆ ಇರುವಂತಹ ಪುಸ್ತಕಗಳನ್ನು ಮುದ್ರಿಸಲು ಸರ್ಕಾರಿ ಮುದ್ರಾಲಯವನ್ನೇ ಸ್ಥಾಪಿಸ್ತಾರೆ. ಇದು ಇವರ ಒಂದು ಪ್ರಮುಖವಾದ ಸ್ಥಾನ ಆಗುತ್ತೆ. ಸ್ನೇಹಿತರೆ, ಇವರ ಒಂದು ಕಾಲಾವಧಿಯಲ್ಲಿ 907 ಪ್ರಾಥಮಿಕ ಶಾಲೆಗಳು ಸ್ಥಾಪನೆ ಆಗ್ತವೆ, 166 ಪ್ರೌಢಶಾಲೆಗಳನ್ನ ನಾವು ಗಮನಿಸ್ತೀವಿ, ಅನೇಕ ಕಾಲೇಜುಗಳನ್ನ ನಾವು ಗಮನಿಸ್ತೀವಿ. ಏನಪ್ಪ ವಿಶೇಷ ಅಂದರೆ, ಸುಮಾರು 4 ಕ್ಷೇತ್ರಗಳಲ್ಲಿ ಉನ್ನತ ವಿಶ್ವವಿದ್ಯಾಲಯ ನಿಲಯ ಮಟ್ಟದ ಕಾಲೇಜುಗಳನ್ನು ಸಹ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಲೂಯಿಸ್ ಬೆಂಥಮ್ ಬೋರಿಂಗ್ರವರು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡೂ ಕ್ಷೇತ್ರಗಳ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಇವರು ಕನ್ನಡವನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಬುನಾದಿ ಹಾಕಿದ್ದವರು ಮಾರ್ಕ್ ಕಬ್ಬನ್ರವರು. ಅದನ್ನು ಇವರು ನಿಲ್ಲಿಸಲಿಲ್ಲ, ಅದನ್ನು ಮುಂದುವರೆಸೋದ್ರ ಮೂಲಕ ಮಾತೃಭಾಷೆಯನ್ನು ಸಮೇತ ಇವರು ಕಡೆಗಣಿಸಲಿಲ್ಲ. ಈ ಎಲ್ಲ ಸುಧಾರಣೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ ಬಿ ಬೋರಿಂಗ್ರವರು ಮಾಡಿದಂಥ ಸುಧಾರಣೆಗಳಾಗಿವೆ. ಈ ಎಲ್ಲ ಒಂದು ಕಾರ್ಯತಂತ್ರಗಳ ನಂತರ ನಾವು ಪ್ರಮುಖವಾದಂಥ ಒಂದು ಕ್ಷೇತ್ರ ಯಾವುದಪ್ಪ ಅಂದರೆ ಕಂದಾಯ ಕ್ಷೇತ್ರ. ಒಂದು ಸಾಮ್ರಾಜ್ಯ ಅಥವಾ ರಾಷ್ಟ್ರದಲ್ಲಿ ಅಭಿವೃದ್ಧಿಯ ಒಂದು ಪಥವನ್ನು ನಾವು ಕಾಣಬೇಕಂತಂದರೆ ಅದು ಕಂದಾಯದ ಮೂಲವನ್ನು ಅದು ನಿರೀಕ್ಷಿಸ್ತಿರುತ್ತೆ. ಈ ಕ್ಷೇತ್ರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸುಧಾರಿಸಬೇಕು ಹಾಗೂ ಮೈಸೂರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ರಗತಿಯತ್ತ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಲ್ಲಿ ಇವರು
ಅನೇಕ ರೀತಿಯ ಭ್ರಷ್ಟಾಚಾರವನ್ನು ತಗ್ಗಿಸ್ತಾರೆ. ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಿದೆ ಅದನ್ನ ಹುಡುಕಿ ಅದನ್ನ ಹೊರ ತೆಗಿತಾರೆ. ಅಧಿಕಾರಿಗಳನ್ನು ಬದಲಾಯಿಸುವಂಥ ಕೆಲಸವನ್ನು ಸಮೇತ ಎಲ್ ಬಿ ಬೋರಿಂಗ್ ಮಾಡ್ತಾರೆ. ಜೊತೆಗೆ ರೈತರಿಗೆ ವಿಶೇಷವಾದಂಥ ಸವಲತ್ತನ್ನು ಇವರು ಕಲ್ಪಿಸಿಕೊಡ್ತಾರೆ, ಕಂದಾಯವನ್ನು ಕಡಿಮೆ ಮಾಡ್ತಾರೆ. ಇದರ ಜೊತೆಗೆ ಭೂಮಿಯನ್ನು ಅಳತೆ ಮಾಡಿ ಕಂದಾಯವನ್ನು ನಿಗದಿಪಡಿಸ್ತಾರೆ. ಒಂದು ಪಾಯಿಂಟ್, ಭೂಮಿಯನ್ನು ಅಳತೆ ಮಾಡಿ ಕಂದಾಯ ನಿಗದಿಪಡಿಸೋದು. ಎರಡನೇದು ಭೂಮಿಯ ಗುಣಮಟ್ಟ, ಅಲ್ಲಿ ಉತ್ಪತ್ತಿಯಾಗುವ ಬೆಳೆಯನ್ನು ಆಧರಿಸಿ ಕಂದಾಯ ನಿಗದಿಪಡಿಸೋದು. ಇದು ಎರಡನೆಯ ಒಂದು ಸಾಧನೆ. ಮೂರನೇದು ಇನಾಮ್ ಕಮಿಷನರ್ ನೇಮಕ ಮಾಡುವ ಮೂಲಕ. ಇನಾಮ್ ಕಮಿಷನ್ ಅಂತಂದರೆ ಉಚಿತವಾಗಿ ದಾನ ದತ್ತಿಯನ್ನು ನೀಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಿದ್ದ ಭೂಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳಲು ಇನಾಮ್ ಕಮಿಷನ್ ಅನ್ನು ಇವರು ನೇಮಕ ಮಾಡ್ತಾರೆ. ಇದರ ಮೂಲಕ ವ್ಯರ್ಥವಾಗಿ ಸರ್ಕಾರಕ್ಕೆ ಆದಾಯವನ್ನು ತರದೇ ಇರದಂಥ ಭೂಮಿಗಳೆಲ್ಲವನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಇದು ಭೂಮಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾದರೆ, ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾದರೆ ಈ ಕೃಷಿಯ ರೈತರ ಅನೇಕ ಸಮಸ್ಯೆಗಳು ವಾದ ವಿವಾದಗಳಿಗೆ ಕಾರಣವಾಗಿದ್ದಂಥ ಭೂಮಿಯ ಒಡೆತನದಲ್ಲಿ ಗೊಂದಲಗಳಿಗೆ ತೆರೆ ಎಳೆಯಲು ಇವರು ಒಂದು ವಿಶೇಷವಾದ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಭಾಳ ಇಂಪಾರ್ಟೆಂಟು. 1864 ರಿಜಿಸ್ಟ್ರೇಷನ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಮೂಲಕ ಪ್ರತಿ ಭೂಮಿಯನ್ನು ಅವರು ರಿಜಿಸ್ಟರ್ ಮಾಡುವಂತಹ ಒಂದು ಪದ್ಧತಿಯನ್ನು ಅಸ್ತಿತ್ವಕ್ಕೆ ತರ್ತಾರೆ. ಆಸ್ತಿಯ ವರ್ಗಾವಣೆಯಾಗಿರ್ಬೋದು, ಕೃಷಿ ಭೂಮಿ ಅಥವಾ ವಾಸ ಭೂಮಿಯ ಒಂದು ವರ್ಗಾವಣೆಯಾಗಿರ್ಬೋದು, ಇವೆಲ್ಲವೂ ಸಮೇತ ದಾಖಲಾತಿಯ ಮೂಲಕವೇ ವರ್ಗಾವಣೆ ಮಾಡಬೇಕು. ಈ ವ್ಯವಸ್ಥೆಯನ್ನು ತರ್ತಾರೆ. ಇದರ ಜೊತೆಗೆ ಹಣವನ್ನು ಸಂಗ್ರಹಿಸುವ ಅಥವಾ ಕಂದಾಯವನ್ನು ಸಂಗ್ರಹಿಸುವ ಅಥವಾ ಶುಲ್ಕವನ್ನು ಸಂಗ್ರಹಣೆಯ ಬದಲಾಗಿ ಈ ರಿಜಿಸ್ಟ್ರೇಷನ್ ಕಾಯ್ದೆಯ ಮೂಲಕ ಇವರು ಸ್ಟಾಂಪ್ ಪೇಪರನ್ನು ಅಸ್ತಿತ್ವಕ್ಕೆ ತರ್ತಾರೆ. ಈ ಸ್ಟಾಂಪ್ ಪೇಪರ್ ಮೂಲಕ ಎಲ್ಲರಿಗೂ ಒಂದೇ ರೀತಿಯ ಒಂದು ಹಣವನ್ನು ಸಂಗ್ರಹಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ತರ್ತಾರೆ. ಸ್ಟಾಂಪ್ ಪೇಪರನ್ನು ಈ ಮೂಲಕ ಪರಿಚಯಿಸ್ತಾರೆ. ಇವುಗಳ ಜೊತೆಗೆ ಈ ರಿಜಿಸ್ಟ್ರೇಷನ್ ಕಾಯ್ದೆಯ ಯಶಸ್ವಿಗಾಗಿ ಇವರು ಅಧಿಕಾರಿಯ ಒಂದು ತಂಡವನ್ನು ನೇಮಕ ಮಾಡ್ತಾರೆ. ಆ ರಿಜಿಸ್ಟ್ರೇಷನ್ ಈ ಅಧಿಕಾರಿಗಳು ಯಾರಪ್ಪ ಅಂತಂದರೆ, ಮೊದಲನೇದಾಗಿ ರಿಜಿಸ್ಟರ್, ಇವರು ಉನ್ನತ ಅಧಿಕಾರಿಯಾಗಿರ್ತಾರೆ. ಇವರ ನಂತರ ಅಧಿಕಾರಿ ಡೆಪ್ಟಿ ರಿಜಿಸ್ಟರ್. ಈ ರೀತಿಯಾಗಿ ಅವರ ಕೆಳಗೆ ಇನ್ನೂ ಹಂತ ಹಂತದ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುವುದರ ಮೂಲಕ ರಿಜಿಸ್ಟ್ರೇಷನ್ ಕಾಯ್ದೆಯನ್ನು ಅತ್ಯಂತ ವ್ಯಾಪಕವಾಗಿ ಸಮರ್ಪಕವಾಗಿ ಜಾರಿಗೆ ಗಳಿಸಿ ಅತ್ಯಂತ ಭೂಮಿಯ ಭದ್ರತೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಎಲ್ ಬಿ ಬೋರಿಂಗ್ ಅವರು ಮಾಡ್ತಾರೆ. ಈ ರೀತಿಯಾಗಿ ಕಂದಾಯ ಕ್ಷೇತ್ರದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸವಲತ್ತು ಸೌಲಭ್ಯಗಳನ್ನು ನೀಡಿ ಯಾರು ಒಬ್ಬ ಕೃಷಿಕನಿಗೆ ಭಾರ ಅಥವಾ ಮತ್ತೊಬ್ಬ ಕೃಷಿಕನಿಗೆ ಹಗುರ ಮಾಡದೆ ಆ ಭೂಮಿ ಮತ್ತು ಆ ಬೆಳೆಯ ಗುಣಮಟ್ಟ, ಈ ಭೂಮಿಯಲ್ಲಿದ್ದಂಥ ನೀರಾವರಿ ಸೌಲಭ್ಯ ಹಾಗೂ ಕೃಷಿ ಭೂಮಿ, ಕೃಷಿಯೇತರ ಭೂಮಿ, ಈ ಎಲ್ಲ ಭೂಮಿಗಳಿಗೂ ವಿವಿಧ ರೀತಿಯ ಕಂದಾಯಗಳನ್ನು ನಿಗದಿಪಡಿಸುವ ಮೂಲಕ ಕಂದಾಯ ಕ್ಷೇತ್ರದ ಆದಾಯವನ್ನು ದ್ವಿಗುಣಕ್ಕೆ ಅವರು ಬೆಳೆಸ್ತಾರೆ. ಅದು ಕಂದಾಯದ ಒಂದು ಹಂತವನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಕಾರಣ ಆಗ್ತಾರೆ. ಈ ಎಲ್ಲ ಸುಧಾರಣೆಗಳು ಕಂದಾಯ ಕ್ಷೇತ್ರದ ಸುಧಾರಣೆಗಳಾಗ್ತವೆ ಸ್ನೇಹಿತರೆ. ನೆಕ್ಸ್ಟ್, ಮುಖ್ಯವಾಗಿ ಅಪರಾಧಗಳ ಸಂಖ್ಯೆಯನ್ನು ಸುಧಾರಿಸಬೇಕು. ಪ್ರತಿಯೊಬ್ಬರಲ್ಲೂ ಸಮೇತ ಈ ಅಪರಾಧಗಳ ಮಾಡುವ ಮುನ್ನ ಒಂದು ಭಯವಾದ ವಾತಾವರಣ ಅವರಿಗೆ ನೆನಪಾಗಬೇಕು. ಈ ವಾತಾವರಣ ಸೃಷ್ಟಿ ಮಾಡೋದಕ್ಕೋಸ್ಕರ, ಪ್ರತಿಯೊಬ್ಬರಿಗೂ ನ್ಯಾಯ ಕಲ್ಪಿಸೋದಕ್ಕೋಸ್ಕರ ಇವರು ನ್ಯಾಯಾಲಯದಲ್ಲಿ ಏನು ವಿಶೇಷ ವ್ಯವಸ್ಥೆ ಮಾಡಿರೋ ಅದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ಸುಧಾರಣೆ ಮಾಡ್ತಾರೆ ಅಂತ ನಾವು ಗಮನಿಸ್ತಾ ಹೋದರೆ, ಬ್ರಿಟಿಷ್ ಭಾರತದ ಮದ್ರಾಸ್ ಸರ್ಕಾರ ಏನಿದೆ, ಬ್ರಿಟಿಷ್ ಭಾರತದ ಮದ್ರಾಸ್ ಸರ್ಕಾರ ಅತ್ಯಂತ ಆಧುನಿಕವಾದ ಪೊಲೀಸ್ ನೀತಿ ನಿಯಮಗಳನ್ನು ಜಾರಿಗೊಳಿಸಿರುತ್ತೆ. ಈ ಎಲ್ಲ ನೀತಿ ನಿಯಮಗಳನ್ನು ಮೈಸೂರು ಸಾಮ್ರಾಜ್ಯದಲ್ಲಿ ಯಥಾವತ್ತಾಗಿ ಎಲ್ ಬಿ ಬೋರಿಂಗ್ ಅವರು ಜಾರಿಗೊಳಿಸ್ತಾರೆ. ಇದ್ರ ಜೊತೆಗೆ ಪ್ರಮುಖವಾದಂಥ ಮೂರು ಹುದ್ದೆಗಳನ್ನು
ಜಾರಿಗೆ ತರ್ತಾರೆ. ಯಾವಪ್ಪ ಅವು ಪ್ರಮುಖವಾದ ಮೂರು ಹುದ್ದೆಗಳು ಅಂತಂದರೆ, ಮೊದಲನೇದಾಗಿ IGP, ಎರಡನೇದಾಗಿ DIG, ಮೂರನೇದಾಗಿ SP. ಏನಿದು IGP? ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಇದು ಪೊಲೀಸ್ ಇಲಾಖೆಯಲ್ಲೇ ಉನ್ನತವಾದ ಹುದ್ದೆ. ಇದರ ನಂತರ ವಿಭಾಗಗಳ ಹುದ್ದೆಗಳಿಗೆ DIG, ಡೆಪ್ಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್, ಈ ಹುದ್ದೆಯನ್ನು ಮಾಡ್ತಾರೆ. ಇವರ ಅಧೀನರಾಗಿ SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಈ ರೀತಿಯಾಗಿ ಪೊಲೀಸ್ ಕ್ಷೇತ್ರಗಳಲ್ಲಿ ವಿವಿಧ ಹಂತಗಳನ್ನು, ಶ್ರೇಣಿಗಳನ್ನು ತರುವುದರ ಮೂಲಕ ಶ್ರೇಷ್ಠವಾದ ಆಡಳಿತವನ್ನು ಇವರು ಪ್ರಾರಂಭಿಸ್ತಾರೆ. ಇದ್ರ ಜೊತೆಗೆ 1861-62 ಸಂದರ್ಭದಲ್ಲಿ ಪೊಲೀಸ್ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಾರೆ. ಏನಿದು 1861-62 ಪೊಲೀಸ್ ಕಾಯ್ದೆ? ಈ ಪೊಲೀಸ್ ಕಾಯ್ದೆಯಲ್ಲಿ ಏನಿರುತ್ತೆ ಅಂತಂದರೆ, ಪೊಲೀಸ್ ಹುದ್ದೆಗೆ ಬರುವಂಥ ಅಭ್ಯರ್ಥಿಯು ಸಮರ್ಥವಾದ ತರಬೇತಿಯನ್ನು ಪಡೆಯಬೇಕು. ಎರಡನೇದಾಗಿ, ತರಬೇತಿ ಹೊಂದಿದ ಪ್ರತಿಯೊಬ್ಬ ಪೊಲೀಸ್ ಆಕಾಂಕ್ಷಿಯು ಸಮೇತ ಪರೀಕ್ಷೆ ಬರೆದು ಉತ್ತೀರ್ಣನಾದ ನಂತರ ಅವನನ್ನು ಹುದ್ದೆಗೆ ನೇಮಿಸಲಾಗ್ತಿತ್ತು. ಎರಡನೇದು. ಮೂರನೇದು, ಬೆಂಗಳೂರು ಮತ್ತು ಇತರೆ ಜಿಲ್ಲೆಗಳಲ್ಲಿ ಪೊಲೀಸ್ ಪಡೆಗಳನ್ನು ಸ್ಥಾಪನೆ ಮಾಡ್ತಾರೆ. ಪ್ರಮುಖ ನಗರಗಳಾದ ಬೆಂಗಳೂರು ಮತ್ತು ಮೈಸೂರು ಹಾಗೂ ಇತರೆ ಇನ್ನು ಉಳಿದ 6 ಜಿಲ್ಲೆಗಳಲ್ಲಿ ಪೊಲೀಸ್ ಪಡೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಅಪರಾಧಗಳ ಸಂಖ್ಯೆಯನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾರೆ. ನಾಲ್ಕನೇದಾಗಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಒಂದೇ ರೀತಿಯ ಸಮವಸ್ತ್ರವನ್ನು ಇವರು ವ್ಯವಸ್ಥೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಒಂದೇ ರೀತಿಯ ಸಮವಸ್ತ್ರವನ್ನು ನೀಡ್ತಾರೆ. ಒಂದೇ ರೀತಿಯ ಒಂದು ಯುದ್ಧ ಆಯುಧಗಳನ್ನು, ಅಂದರೆ ಕೆಳದರ್ಜೆಯ ಈ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಇವರೆಲ್ಲರಿಗೂ ಸಮೇತ ಒಂದೇ ರೀತಿಯಾದಂಥ ಒಂದು, ನಾವು ತುಪಾಕಿಗಳನ್ನ ಏನು ನೋಡ್ತೀವಿ, ಒಂದೇ ರೀತಿಯ ತುಪಾಕಿಗಳನ್ನು, ಸುಧಾರಿತ ತುಪಾಕಿಗಳನ್ನು ಒದಗಿಸ್ಕೊಡ್ತಾರೆ. ಈ ಎಲ್ಲವನ್ನು ಸಮೇತ ಅತ್ಯುತ್ತಮವಾದಂಥ ದಾಖಲೆಯಲ್ಲಿ ಸಂಗ್ರಹಿಸ್ತಾರೆ. ಈ ಎಲ್ಲ ಸುಧಾರಣೆಗಳು ಪೊಲೀಸ್ ಇಲಾಖೆಯ ಸುಧಾರಣೆಗಳಾಗ್ತವೆ. ಈ ರೀತಿಯಾಗಿ ಮದ್ರಾಸ್ ಸರ್ಕಾರದ ಮಾದರಿಯ ಎಲ್ಲ ಒಂದು ಸುಧಾರಣೆಗಳನ್ನು ಯಥಾವತ್ತಾಗಿ ಪೊಲೀಸ್ ಕ್ಷೇತ್ರದಲ್ಲಿ ಮೈಸೂರು ಸಾಮ್ರಾಜ್ಯದಲ್ಲಿ ಜಾರಿಗೆ ತರ್ತಾರೆ. ಇದರಿಂದ ಗಣನೀಯ ಪ್ರಮಾಣವಾಗಿ ಅಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತವೆ. ಇವು ಪೊಲೀಸ್ ಕ್ಷೇತ್ರದ ಸುಧಾರಣೆಗಳಾದರೆ, ಇನ್ನುಳಿದಂಥ ಕೆಲವು ಕ್ಷೇತ್ರದಲ್ಲೂ ಸಮೇತ ಇವರು ಸುಧಾರಣೆಗಳನ್ನು ಮಾಡ್ತಾರೆ. ಅವೇನಪ್ಪ ಅಂತಂದರೆ, ಇತರೆ ಸುಧಾರಣೆಗಳು ಏನೆಲ್ಲ, ಇವೆಲ್ಲ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಇನ್ಯಾವ ಕ್ಷೇತ್ರಗಳಲ್ಲಿ ಇವರು ಸುಧಾರಣೆ ಮಾಡಿದರು ಅಂತಂದರೆ, ಮುಖ್ಯವಾಗಿ ಆಸ್ಪತ್ರೆಗಳು, ರಕ್ಷಣೆ ಆಯಿತು, ನ್ಯಾಯ ಆಯಿತು, ವಿದ್ಯೆ ಆಯಿತು. ಇದ್ರ ಜೊತೆಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವರು ಅತ್ಯಧಿಕವಾಗಿ ಅನೇಕ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡ್ತಾರೆ. ಪ್ರತಿ ಆಸ್ಪತ್ರೆಯಲ್ಲೂ ವೈದ್ಯರ ಸಂಖ್ಯೆಯನ್ನು ಅಧಿಕಗೊಳಿಸ್ತಾರೆ. ಇದು ಇವರ ಒಂದು ವಿಶೇಷ ಕಾಳಜಿಯಾಗುತ್ತೆ. ಇದಾದ ನಂತರ ಮಾರ್ಕ್ ಕಬ್ಬನ್ ಯಾವ ರೀತಿ ಅರಣ್ಯ ಕ್ಷೇತ್ರಕ್ಕೆ ವಿಶೇಷ ಸವಲತ್ತನ್ನು ನೀಡಿದರೋ, ಅದೇ ರೀತಿಯಲ್ಲಿ ಅರಣ್ಯ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಅರಣ್ಯ ಕ್ಷೇತ್ರಕ್ಕೆ ಇಂತಿಷ್ಟು ಹಣವನ್ನು ಮೀಸಲಾತಿ ಇಡ್ತಾರೆ. ಪ್ರಾಣಿ ಸಂಕುಲವನ್ನು, ವೃಕ್ಷ ಸಂಕುಲವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕಾಗಿ ಯುರೋಪಿಯನ್ನಿಂದ ದಕ್ಷ ಅಧಿಕಾರಿಗಳನ್ನು ಕರೆತಂದು ವನಪಾಲಕರ ಹುದ್ದೆಗಳಿಗೆ, ಅವರ ಮೇಲ್ವಿಚಾರಕರ ಹುದ್ದೆಗೆ ಸೇರಿಸ್ತಾರೆ. ಇದ್ರ ಜೊತೆಗೆ ಸ್ಥಳೀಯ ಪ್ರತಿಭಾವಂತವನ್ನು ಉಪಪಾಲಕರನ್ನಾಗಿ ನೇಮಿಸ್ತಾರೆ. ಇತರ ಸಿಬ್ಬಂದಿಗಳನ್ನು ನೇಮಿಸ್ತಾರೆ. ಈ ರೀತಿಯಾಗಿ ಅರಣ್ಯ ಕ್ಷೇತ್ರದ ಒಂದು ರಕ್ಷಣೆಯನ್ನು ಕಾರ್ಯವನ್ನು ಸಮೇತ ಮಾರ್ಕ್ ಕಬ್ಬನ್ನರಂತೆ LB ಬೋರಿಂಗ್ ಸಹ ಮಾಡ್ತಾರೆ. ಇದು ಇವರ ಒಂದು ವಿಶೇಷ ಕಾಳಜಿಗೆ ಮತ್ತೊಂದು ಉದಾಹರಣೆ ಆಗುತ್ತೆ. ಜೊತೆಗೆ ಶ್ರೇಷ್ಠ ಮೈಸೂರಿನ ಒಂದು ಅಭಿವೃದ್ಧಿಯ ಪತಾಕೆಯನ್ನು ಆರಂಭಿಸಿದಂತಹ, ಅದಕ್ಕೆ ಅಸ್ಥಿಭಾರವನ್ನು ಹಾಕಿದ್ದಂಥ ಮಾರ್ಕ್ ಕಬ್ಬನ್ನರ ಹೆಸರಿನಲ್ಲಿ ಸುಮಾರು 300 ಎಕರೆ ಪ್ರದೇಶದಲ್ಲಿ ದೊಡ್ಡದಾದಂಥ ಒಂದು ಪಾರ್ಕನ್ನು ಅಲ್ಲಿ ಸ್ಥಾಪಿಸಿ ಅದರಲ್ಲಿ ವಿವಿಧ ಜಾತಿಯ ವಿಭಿನ್ನ ರೀತಿಯ ಪುಷ್ಪ ಪರಿಮಳವನ್ನು ಸೂಸುವಂಥ ಅನೇಕ ಗಿಡ ಮರಗಳನ್ನು ಬೆಳೆಸಿ ಅದಕ್ಕೆ ಮಾರ್ಕ್ ಕಬ್ಬನ್ನರ ಹೆಸರಿಟ್ಟು ಕಬ್ಬನ್ ಪಾರ್ಕ್ ಎಂಬುದಾಗಿ ಇವರು ಕರೀತಾರೆ. ಇದು ಇವರ ವಿಶೇಷತೆಗೆ ಮತ್ತೊಂದು ಸಾಕ್ಷಿಯಾಗಿದೆ. ಇದರ ನಂತರ
ತೋಟಗಾರಿಕಾ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೂಲಕ ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಸಲಹೆ ಸೂಚನೆಗಳು ಹಾಗೂ ಅವರಿಗೆ ಅವಶ್ಯಕತೆ ಇರುವಂತಹ ತೋಟಗಾರಿಕಾ ಬೆಳೆಗಳಿಗೆ ಈ ಇಲಾಖೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಇಲಾಖೆಯನ್ನು ಸ್ಥಾಪನೆ ಮಾಡಿ ಅದನ್ನು ಸಹ ಪ್ರೋತ್ಸಾಹ ಮಾಡ್ತಾರೆ. ಈ ರೀತಿಯಾಗಿ ಇಡೀ ಮೈಸೂರು ಸಾಮ್ರಾಜ್ಯದ ಸುಧಾರಣೆಗೆ ಮಾರ್ಕ್ ಕಬ್ಬನ್ನರಂತೆ ಎಲ್ ಬಿ ಬೋರಿಂಗ್ ಅವರು ಸಹ ದೊಡ್ಡ ಮಟ್ಟದ ಸೇವೆಯನ್ನು ನೀಡ್ತಾರೆ. ಇದನ್ನು ಗಮನಿಸಿದಾಗ ಇವರು ಬ್ರಿಟಿಷರು ಅಥವಾ ಅನ್ಯ ದೇಶದವರು ಅನ್ನುವ ಭಾವನೆ ನಮ್ಮ ಯಾರಿಗೂ ಸಮೇತ ಬರೋದಿಲ್ಲ ಸ್ನೇಹಿತರೆ. ಮೈಸೂರು ಕಂಡಂಥ ಶ್ರೇಷ್ಠ ಕಮಿಷನರ್ ಮಾರ್ಕ್ ಕಬ್ಬನ್ ಹಾಗೂ ಎಲ್ ಬಿ ಬೋರಿಂಗ್ ಅಂತೇಳಿ ನಾವು ತಿಳಿಬೋದು ಸ್ನೇಹಿತರೆ. ಅವರನ್ನು ಈ ಕ್ಷಣದಲ್ಲಿ ಮತ್ತೊಮ್ಮೆ ಸ್ಮರಿಸ್ತಾ ಈ ಅವಧಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಸಮೇತ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.